subscribe now and press the bell icon. Never miss an update. Hi friends, Manipal Kitchen ke swagata. Ivat nan nimge instant aagi hesaru bele dosa hegappa madodu antu heltini. Beelegalalli hesaru bele best on digestion ge immunity ge. 1 cup beelenna 2 gante kala neerinalli nenisibittu chennagi tholudu. Ad neerella bastu bowl ga haki adakke 1 hasi menjinkai haki hage 1/2 inch shunti haki matte 1/4 teaspoon ಅರಿಶಿನ ಪುಡಿ ಹಾಕಿ ಉಪ್ಪೆಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ, ಯಾಕಂದರೆ ಹಿಟ್ಟು ದಪ್ಪಗಿದ್ರೆ ಮಾತ್ರ ಇದರದ್ದು ದೋಸೆ ತೆಳು ಬರೋದು. ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ, ಗ್ರೈಂಡ್ ಮಾಡಿದ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೋಡಿ ಹಿಟ್ಟು ಎಷ್ಟು ದಪ್ಪಗಿದೆ, ಹೌದಾ? ಈಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಂ, ಈಗ ನೋಡಿ ದೋಸೆ ಕಾವಲಿಗೆ ಕಾದಿದೆ. ಒಂದು ಟಿಶ್ಯೂ ಪೇಪರಿಂದ ಉಜ್ಜಿಕೊಂಡು ಒಂದೇ ಒಂದು ಸೌಟ್ ಅಷ್ಟು, ಅದು ಚಿಕ್ಕ ಸೌಟಲ್ಲಿ ಹಿಟ್ಟು ತಗೊಂಡು ಎಷ್ಟು ತೆಳ್ಳಗಾಗತ್ತೋ ಅಷ್ಟು ತೆಳ್ಳಗೆ ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಮಾತ್ರ ತೆಳ್ಳಗೆ ಮಾಡಿದ್ರೆ. ದಪ್ಪಗೆ ಮಾಡಿದ್ರೆ ಒಂಥರ ದಪ್ಪಕ್ಕೆ ಆಗ್ಬಿಡುತ್ತೆ. ಈಗ ಅದಕ್ಕೆ ಸಣ್ಣ ಕಟ್ ಮಾಡಿರೋಂಥ ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಸ್ಪ್ಯಾಟುಲಾಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಎಣ್ಣೆನ ಎಲ್ಲ ಇಡೀ ದೋಸೆಗೆ ಮತ್ತು ಸೈಡ್ನಲ್ಲಿ ಎಲ್ಲ ಹಾಕ್ಕೊಳ್ಳಿ. ಮತ್ತು ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು 1 ನಿಮಿಷ ಕುಕ್ ಮಾಡಿದ್ರೆ ಸಾಕು. ಓಕೆ, ಇವಾಗ ನೋಡಿ ದೋಸೆ ಆಗಿದೆ, ಕುಕ್ ಆಗಿದೆ. ಲೂಸನ್ ಮಾಡ್ಕೊಳ್ಳಿ, ಲೂಸ್ ಮಾಡ್ಕೊಳ್ಳಿ, ಇದನ್ನು ಬಿಡಿಸ್ಕೊಳ್ಳಿ, ಫ್ಲಿಪ್ ಮಾಡಿ ಅದನ್ನು. ಮತ್ತು ಸ್ವಲ್ಪ ಎಲ್ಲ ಕಡೆಯೂ ಇನ್ನು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ನಾನು ಎಣ್ಣೆನೋ ತುಪ್ಪನೋ ಯಾವುದಾದ್ರೂ ಹಾಕ್ಕೊಳ್ಳಿ, ನಾನು ತುಪ್ಪನೇ ಹಾಕಿದ್ದೀನಿ. ಈಗ ನೋಡಿ ದೋಸೆ ನಿಮಗೆ ರೆಡಿ ಆಯಿತು. ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದನ್ನು ನಾನು ಇದು ಕಡಲೆಕಾಯಿ ಚಟ್ನಿ ಜೊತೆ ತೋರಿಸಿದ್ದೀನಿ. ಮತ್ತು ಇನ್ನೊಂದು ಚಟ್ನಿ ಅಲ್ಲಿ ನೆಲ್ಲಿಕಾಯಿ ಚಟ್ನಿ ಇಟ್ಟಿದ್ದೀನಿ. ಈಗ ನೋಡಿ ಅದು ಕಡಲೆಕಾಯಿ ಚಟ್ನಿದ ರೆಸಿಪಿ ಏನು ಅಂತ ನೋಡೋಣ. ಈಗ 1/2 ಕಪ್ಪು ತೆಂಗಿನ ತುರಿನ ಒಂದು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ಸ್ಪೂನು ಹುರಿದಿರುವಂತಹ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಮತ್ತು ಒಂದೇ ಒಂದು ಹಸಿಮೆಣಸಿನಕಾಯಿ, ಅದನ್ನು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಹಾಕಿದ್ದೀನಿ. ಮತ್ತು ಸಣ್ಣದೊಂದು ಶುಂಠಿ ತುಂಡು, ಮತ್ತು 4 ಕೇರಳ ಆನಿಯನ್ 3 ಅದು ನೀರುಳ್ಳಿ, ಮತ್ತು 3 ಬೆಳ್ಳುಳ್ಳಿ ಪಾಟ್ಸು, ಹಾಗೆ 8-10 ಮಿಂಟ್ ಲೀವ್ಸ್ ಅಂದರೆ ಪುದೀನ, ಹಾಗೆ ಸ್ವಲ್ಪ 2 ಟೇಬಲ್ಸ್ಪೂನು ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿರೋದು, ಮತ್ತು ನಿಮ್ಮದು ಕರಿಬೇವಿನ ಸೊಪ್ಪು ಎಳೆಯೋದು ಒಂದು 5-6, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ನೀರು ಹಾಕಿ ಲಿಂಬೆಹಣ್ಣು ಹಿಂಡ್ಕೊಳ್ಳಿ. ನಾನು ಹುಣಸೆಹಣ್ಣು ಬದಲಾಗಿ ಲಿಂಬೆಹಣ್ಣು ಹಾಕಿದ್ದೀನಿ. 1/2 ಲಿಂಬೆಹಣ್ಣು ಹಿಂಡ್ಕೊಳ್ಳಿ, ಅಂದರೆ 1 ಟೀಸ್ಪೂನ್ ಆಗುತ್ತೆ ರಸ. ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮೀಡಿಯಂ ಫೈನಾಗಿ ಗ್ರೈಂಡ್ ಮಾಡಿದ್ದೀನಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಆಯ್ತು. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನು ಎಣ್ಣೆನ ಒಂದು ಸಣ್ಣ ಸ್ಪ್ಯಾಟುಲಾಗಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯಿಸ್ದು ಅದಕ್ಕೆ 1/2 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅಂದಮೇಲೆ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ಒಗ್ಗರಣೆನ ಚಟ್ನಿಗೆ ಹಾಕ್ಕೊಳ್ಳಿ. ಚಟ್ನಿಗೆ ಹಾಕಿ ಹಾಗೆ ಕಡಲೆಕಾಯಿ ಚಟ್ನಿನೂ ನಿಮಗೆ ರೆಡಿ ಆಯಿತು. ಇದನ್ನು ಇಡ್ಲಿ ದೋಸೆ ಯಾವುದ್ರ ಜೊತೆ ಬೇಕಾದರೆ ಸವಿಬೋದು. ಓಕೆ, ಸೊ ಇನ್ನು ನಾನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನಿಮ್ಮ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೆಲವು ಚಟ್ನಿದು ಮತ್ತು ದೋಸೆ ಲಿಂಕ್ ಹಾಕಿದ್ದೀನಿ, ದಯಮಾಡಿ ಚೆಕ್ ಮಾಡಿ. ಸಿ ಯು ಲೇಟರ್, ಬಾಯ್ ಬಾಯ್.